ಮೇಕಿಂಗ್ ಟೀಸರ್ ಅಲ್ಲಿ ನಿಮ್ಮ ಗ್ಲಾಮರ್ ಜೊತೆಗೆ ನಿಮ್ಮ ಕನ್ನಡ ಗ್ರಾಮರ್ ತುಂಬಾ ಚೆನ್ನಾಗಿದೆ ಸರ್. ಸರ್, ಯೂಶುವಲಿ ಬಾರ್ಡರ್ ಅಲ್ಲಿ ಇರ್ತಕ್ಕಂತ ಅವರಿಗೆ ಕನ್ನಡ ಇಷ್ಟು ಸ್ಪಷ್ಟವಾಗಿ ಮಾತಾಡಕ್ಕೆ ಅಸಾಧ್ಯ. ನಿಮಗೆ ಹೇಗೆ ಸಾಧ್ಯ ಆಯ್ತು ಸರ್? ಅಂದ್ರೆ ನಾನು ಕನ್ನಡ ಸಿನಿಮಾ ಜಾಸ್ತಿ ನೋಡ್ತೀನಿ, ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ, ನಮ್ಮ ನಾಡಿನ ಮೇಲೆ ಅಭಿಮಾನ ಜಾಸ್ತಿ. ಆ ಕಾರಣದಿಂದ ನನಗೆ ಕನ್ನಡ ಅನ್ನೋದು ನಮ್ಮ ಶಿಕ್ಷಕರು ಸರ್ ಅಷ್ಟೇ, ಅವ್ರ ಆಶೀರ್ವಾದದಿಂದ ಇವತ್ತು ಸ್ಪಷ್ಟವಾಗಿ ಮಾತಾಡೋ ಸಾಧ್ಯತೆ ನನಗೆ ಸಿಕ್ಕಿದೆ ಕನ್ನಡದಲ್ಲಿ ಅಂತ ಹೇಳಕ್ಕೆ. ಸರ್, ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕೆ ನಿರ್ದೇಶಕರು ಬೇಡ ಅಂತ ಹೇಳಿದ್ದಾರೆ ಸರ್, ಬಟ್ ಒಂದು ಎನರ್ಜೆಟಿಕ್ ಯಂಗ್ ಕಾಲೇಜ್ ಬಾಯ್ ರೋಲ್ ಅಂತೂ ಇರುತ್ತೆ ಸರ್. ಸರ್, ಸರ್ ಅಪ್ಪ ಅವ್ರಿಗೆ ಕನಸಿದ್ದಿದ್ದೇ, ನಾನು ಸಣ್ಣ ಹುಡುಗ ಇದ್ದಾಗ ನನಗೆ ಊಹೆ ಇಲ್ಲದೇ ಇದ್ದಾಗ ನನ್ನ ನಟನೆ, ಡ್ಯಾನ್ಸು, ಸಿಂಗಿಂಗು ಈ ಥರ ಎಲ್ಲ ಬೇರೆ ಬೇರೆ ಇಂಟ್ರೆಸ್ಟ್ ತುಂಬ ಇತ್ತು ಸರ್ ನಾನು ಸಣ್ಣ ಹುಡುಗ ಇದ್ದಾಗ. ಆಗ ಅಪ್ಪ ಅವ್ರು ನೋಡಿ ಇವನೇನೇ ಇದ್ದರೂ ಇವ್ನು ನಡೆಯೋ ದಾರಿ ಚಿತ್ರರಂಗದಲ್ಲೇ ಇರಬೇಕಂತೇಳಿ ಒಂದು ನಿರ್ಧಾರ ತೊಗೊಂಡ್ರು. ಆದರೆ ನನಗೆ ಬಿಟ್ಕೊಟ್ರು, ನಿಮ್ಮ ಇಂಟ್ರೆಸ್ಟ್ ಹೇಗಿದೆಯೋ ಆಗ ನಡ್ಕೊಳ್ಳಿ ಅಂಥೇಳಿ. ಬಟ್ ನನ್ನ ಇಂಟ್ರೆಸ್ಟ್ ನಮ್ಮ ಬಳ್ಳಾರಿಯಲ್ಲಿ ಸಿನಿಮಾ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿರೋದ್ರಿಂದ ಸಿನಿಮಾ ಕಡೆಯೇ ಹೋಯ್ತು. ಸೊ ಅದರಿಂದ ಸರ್ ಸರ್ ಡ್ಯಾನ್ಸ್ ಬಂದುಬಿಟ್ಟು ನಾನು ಸಣ್ಣ ಹುಡುಗ ಇದ್ದಾಗಲಿಂದ ಎಷ್ಟು ಬೇರೆ ಬೇರೆ ಶಿಕ್ಷಕರ ಕಡೆಯಿಂದ ನಾನು ಕಲಿತಿದ್ದು. ಪ್ಲಸ್ಸು ಸ್ಟಂಟ್ಸ್ ಬಂದುಬಿಟ್ಟು ನಾನು ಶುರು ಮಾಡ್ಕೊಂಡಿದ್ದೆ ರೀಸೆಂಟಾಗಿ, 2-3 ಇಯರ್ಸ್ ಆಗಿದೆ ಶುರು ಮಾಡಿಕೊಂಡು. ಪಾರ್ಕೋರ್ ಅಂಥೇಳಿ ಒಂದು ಆರ್ಟ್ ಫಾರ್ಮ್ ಬರುತ್ತೆ ಸರ್, ಫ್ರೀ ಸ್ಟೈಲ್ ಮೂಮೆಂಟು. ಸೊ ಅದರಲ್ಲಿ ನಾನು 2-3 ಇಯರ್ಸ್ ಆಗಿದೆ ಶುರು ಮಾಡ್ಕೊಂಡು ಸರ್ ಪಾರ್ಕರ್ ಅನ್ನೋದು. ಸೊ ಅದರಿಂದನೇ ನನಗೆ ಸ್ಟಂಟ್ಸ್ ಮಾಡಬೇಕು, ಡ್ಯಾನ್ಸ್ ಇವೆಲ್ಲ ಮಾಡ್ತಾರೆ ಸರ್, ಬಟ್ ಸ್ಟಂಟ್ ಮಾಡಬೇಕು ಅಂಥೇಳಿ, ರಿಯಲ್ ಆಗಿ ಸ್ಟಂಟ್ ಮಾಡಬೇಕಂತೇಳಿ ನನಗೆ ಸ್ಫೂರ್ತಿ ಕೊಟ್ಟಿದ್ದೆ ಅಪ್ಪು ಸರ್ ಅವ್ರು. ಸರ್, ಸರ್ ಖಂಡಿತ ಇರುತ್ತೆ. ಎಲ್ಲದಕ್ಕಿಂತ ದೊಡ್ಡದಾಗಿ ರವಿಚಂದ್ರನ್ ಸರ್ ಅವರು ಅಪ್ಪ ರೋಲ್ ಮಾಡ್ತಾ ಇದ್ದಾರೆ, ಅಪ್ಪ ರೋಲು ಸಿನಿಮಾದಲ್ಲಿ. ಜನಿಲೆ ಮೇಡಮ್ ಅವರು ತುಂಬ ದೊಡ್ಡ ರೋಲ್ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ. ಸೊ 10 ವರ್ಷಗಳ ನಂತರ ಅವರು ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ, ಅದು ತುಂಬ ದೊಡ್ಡ ಪ್ರೆಷರೇ ಸರ್. ಬಟ್ ಐ ಆಮ್ ಕಾನ್ಫಿಡೆಂಟ್ ಸರ್, ವಿ ವಿಲ್ ಗಿವ್ ದ ಬೆಸ್ಟ್ ಔಟ್ಪುಟ್ ಅಂತ. ಸರ್, ನಾನು ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ತೊಗೊಂಡಿದ್ದೆ ಸರ್. ಪ್ಲಸ್ ಅದಕ್ಕಿಂತ ಹೇಳಬೇಕಾದ್ರೆ ನಮ್ಮ ಟೆಕ್ನಿಷಿಯನ್ಸ್ ಅವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಸರ್. ಸೆಂಥಿಲ್ ಸರ್ ಅವರು, ರವೀಂದ್ರ ಸರ್ ಅವರು, ಮತ್ತು ನಮ್ಮ ಡೈರೆಕ್ಟರ್ ಅವರು, ಇಡೀ ತಂಡ ತುಂಬ ಸಪೋರ್ಟ್ ಕೊಡುತ್ತೆ ಸರ್. ಸೆಟ್ಟಲ್ಲಿ ತುಂಬ ಕಂಫರ್ಟಬಲ್ ಮಾಡಿ, ವಿ ಬಿಲೀವ್ಡ್ ಇನ್ ದ ಕಾನ್ಸೆಪ್ಟ್ ಸರ್. ಕಾನ್ಸೆಪ್ಟಲ್ಲಿ ನಂಬಿಕೆ ಇಟ್ಕೊಂಡು ಮುಂದೆ ನಡೆದಿದ್ದು ನಾವು, ಔಟ್ಪುಟ್ ಬಂದಿದೆ ಅಷ್ಟೇ.